ಇವತ್ತು ಅಥವಾ ನಾಳೆ ಮತ್ತಷ್ಟು ಜನರ ಜಿನೋಮಿಕ್ ಸಿಕ್ವೆನ್ಸ್ ರಿಪೋರ್ಟ್ ಔಟ್ ಆಗುತ್ತೆ. ಈಗ ಬಿಬಿಎಂಪಿ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದೆ ಏನಾಗ್ಬೋದು ಆ ರಿಪೋರ್ಟ್ಗಳು ಅಂತ. ಒಮಿಕ್ರಾನ್ ಸೋಂಕಿತ ಡಾಕ್ಟರ್ನ ಸಂಪರ್ಕಿತರ ಜಿನೋಮಿಕ್ ರಿಪೋರ್ಟ್ ಈಗ ಔಟ್ ಆಗಿದ್ದು, ನಾಲ್ಕು ಜನರ ಜಿನೋಮಿಕ್ ಸಿಕ್ವೆನ್ಸ್ ರಿಪೋರ್ಟ್ಗೆ ಬಿಬಿಎಂಪಿ ಕಾಯ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಲೋಕೇಶ್. ಇದೀಗ ಮಕ್ಕಳು ಎಕ್ಸಾಮ್ ಬರೆದು ರಿಸಲ್ಟಿಗೆ ಕಾಯ್ತಾರಲ್ಲ, ಆ ರೀತಿಯ ಇಡೀ ಕುತೂಹಲದಿಂದ ಬಿಬಿಎಂಪಿ ಕಾಯ್ತಾ ಇದೆ ಅಲ್ವಾ? ಯಾಕಂದ್ರೆ ಮುಂದಿನ ರಾಜ್ಯದ ಜನರ ನಿರ್ಧಾರ ಮಾಡುವಂಥದ್ದು ಈ ರಿಪೋರ್ಟ್ಗಳೇ ಆಗಿರುತ್ತೆ. ಇಟ್ಯಾ ವೆರಿ ಗುಡ್ ಮಾರ್ನಿಂಗ್. ಖಂಡಿತವಾಗೂ ಈಗಾಗಲೇ ಬಿಬಿಎಂಪಿ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಹೆಚ್ಚು ಕುತೂಹಲದಿಂದ ಆತಂಕದಿಂದ ಎದುರು ನೋಡ್ತಾ ಇರತಕ್ಕಂಥ ರಿಪೋರ್ಟ್ಗಳಿದ್ರು. ಯಾಕೆ ಅಂತಂದರೆ ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇಬ್ಬರಿಗೆ ಒಮಿಕ್ರಾನ್ ವೈರಸ್ ಪತ್ತೆ ಆಗಿರುವಂಥದ್ದು, ಅವರ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇದ್ದಂಥ ನಾಲ್ಕು ಜನ ಮತ್ತು ಇವತ್ತು ಬೆಳಗ್ಗೆ ಎರಡು, ಒಟ್ಟು ಆರು ಜನರ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಇವತ್ತು ಸಂಜೆ ಅಥವಾ ನಾಳೆ ಎರಡು ದಿನಗಳ ಒಳಗಡೆ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಇದು ವೇಗವಾಗಿ ಹಬ್ಬುವ ಕಾರಣದಿಂದಾಗಿ ಇವರ ಸಂಪರ್ಕದಲ್ಲಿರೋರಿಗೆ ಮತ್ತೆ ಏನಾದರೂ ಸ್ಪ್ರೆಡ್ ಆಗಿ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿಬಿಡುತ್ತೆ ಎನ್ನುವಂಥ ಆತಂಕದಲ್ಲಿ ಆರೋಗ್ಯ ಇಲಾಖೆ ಬಿಬಿಎಂಪಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟು ಏನಾಗುತ್ತೆ ಏನೋ ಎನ್ನುವಂಥ ಕುತೂಹಲ ಮತ್ತು ಆತಂಕದಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ಒಮಿಕ್ರಾನ್ ವೈರಸ್ ಏನೋ ಬಂದಿದೆ ಇಬ್ಬರಿಗೆ, ಅವರ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇದ್ದವರಿಗೆ ಬಂದಿರೋ ಕಾರಣಕ್ಕೋಸ್ಕರ ಈಗ ಅವರ ಜೊತೆ ಇನ್ನಷ್ಟು ಜನ ಸಸ್ಪೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಮಿಕ್ರಾನ್ ವೈರಸ್ ಲಕ್ಷಣ ಏನಿದ್ದಾವೆ ಅದೆಲ್ಲವೂ ಕೂಡ ಇವರಲ್ಲಿ ಇದ್ದು ಆ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ರಿಪೋರ್ಟ್ ಬರಬೇಕಾಗಿದೆ ಅವರ ಸಂಬಂಧ ಇರತಕ್ಕಂತಹ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳೆಲ್ಲರನ್ನೂ ಕೂಡ ಐಸೋಲೇಟ್ ಮಾಡಲಾಗಿದೆ. ಐಸೋಲೇಟ್ ಮಾಡಿ ಕೂಡ ಅವ್ರನ್ನ ಮತ್ತೊಮ್ಮೆ ಎಂಟು ದಿನಕ್ಕೆ ಟೆಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇವರಿಗೆ ಜಿನೋಮಿಕ್ ಸೀಕ್ವೆನ್ಸಲ್ಲಿ ಪಾಸಿಟಿವ್ ಅಂತ ಏನಾದರೂ ಬಂದರೆ ಅವ್ರಿಗೂ ಕೂಡ ಜಿನೋಮಿಕ್ ಸೀಕ್ವೆನ್ಸನ್ನು ಮಾಡಬೇಕಾಗುತ್ತೆ. ಈಗ ಬಹುತೇಕ ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳು ಕೂಡ ಪಾಸಿಟಿವ್ ಆಗಿರೋದೆ ಡೇಂಜರ್ ಆಗಿರೋದು. ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳು ಎಷ್ಟು ಜನರಿಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಅವೆಲ್ಲವನ್ನು ಕೂಡ ಆ ಬಿಬಿಎಂಪಿ ಟ್ಯಾಲಿ ಆಗ್ತಾ ಒಂದಿಷ್ಟು ಗೊಂದಲದಲ್ಲಿ ಮತ್ತು ಆತಂಕದಲ್ಲಿ ಇರ್ತಕ್ಕಂಥದ್ದು. ಏನಾಗುತ್ತೋ ಏನೋ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಏನಿಲ್ಲ, ನಾ ಬೆಂಗಳೂರಲ್ಲಿ ಪೂರ್ತಿ ಹಬ್ಬ ಬಿಟ್ಟಿದೆ ಎನ್ನುವಂಥ ಆ ಒಂದು ಆತಂಕದಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಅಥವಾ ಎರಡು ದಿನಗಳ ಒಳಗಡೆ ಆ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಬರುವ ಸಾಧ್ಯತೆ ಇದೆ ವಿದ್ಯಾ. ಎಸ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಇಡೀ ಬಿಬಿಎಂಪಿ ಕೂಡ ಈಗ ಕಾಯ್ತಾ ಇದೆ ಏನಾಗ್ಬೋದು ನಾಲ್ಕು ಜನರ ಟೆಸ್ಟ್ ರಿಪೋರ್ಟ್ ಅಂತ. ಯಾಕಂತ ಹೇಳಿದ್ರೆ ಈ ರಿಪೋರ್ಟ್ಗಳ ಮೇಲೆಯೇ ಮುಂದಿನ ಟಫ್ ರೂಲ್ಸ್ಗಳು ಹೇಗೆ ತರ್ಬೋದು ಅನ್ನುವಂಥದ್ದು ನಿಂತಿರುತ್ತೆ.